ಕಾಂಪಿಟೇಟಿವ್ ಎಕ್ಸಾಮ್ಗೂ ಪ್ರಿಪೇರ್ ಆಗ್ತಾ ಇರ್ತಾರೆ. ಸೊ ಅದರಲ್ಲಿ ಅಚೀವ್ ಮಾಡಿರೋಂತಹ ಮಗುವಲ್ಲಿ ನಮ್ಮ ಹೇಮಂತ್ ಮೊದಲನೇ ಸ್ಥಾನದಲ್ಲಿ ಬರ್ತಾನೆ. ನಾನು ವೇದಾಂತ ಕಾಲೇಜಿನ ವಿದ್ಯಾರ್ಥಿಯಾಗಿ ತೇರ್ಗಣಿ ಹೊಂದಿದ್ದೇನೆ. ನನಗೆ ಕೆ ಸಿ ಇ ಟಿನಲ್ಲಿ 14th ರ್ಯಾಂಕ್ ಬಂದಿದೆ ಮತ್ತು ಜೆ ಇ ಅಡ್ವಾನ್ಸ್ನಲ್ಲಿ 464 ಆಲ್ ಇಂಡಿಯಾ ರ್ಯಾಂಕ್ ಬಂದಿದೆ ಹಾಗೂ ಬೋರ್ಡ್ ಎಕ್ಸಾಮ್ನಲ್ಲಿ 99.5% ಬಂದಿದೆ. ನಮ್ಮ ಶಾಲೆ ಕಡೆಯಿಂದನೂ ನಮ್ಮ ಎಲ್ಲ ವೇದಾಂತ ಟೀಚರ್ಸ್ ಹಾಗೂ ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ತುಂಬಾ ಸಹಾಯ ಮಾಡಿದ್ರು. ನಮಸ್ತೆ ಎಲ್ಲರಿಗೂ. ಪ್ರತಿಭೆ ಎಲ್ಲ ಮಕ್ಕಳನ್ನು ತಂದಿದ್ದಾರೆ ಸರ್. ಪಿ ಯು ಬೋರ್ಡ್ ಅಂತ ಬಂದಾಗ ಎಲ್ಲ ಮಕ್ಕಳನ್ನು ಅವರ ಅಚೀವ್ಮೆಂಟ್ನ ನಾವು ಮಾಡಿದ್ದಾರೆ. ಬಟ್ ಇಲ್ಲಿ ನಾವು ಓವರಾಲ್ ಅನ್ನೋ ಅಚೀವ್ಮೆಂಟ್ ಕೇಳ್ತೀವಿ. ಓವರಾಲ್ ಅಂದರೆ ಏನು, ಈ ಮಕ್ಕಳು ಬರೀ ಪಿ ಯು ಸಿ ಅಲ್ದಿರೆ ಕಾಂಪಿಟೇಟಿವ್ ಎಕ್ಸಾಮ್ಗೂ ಪ್ರಿಪೇರ್ ಆಗ್ತಾ ಇರ್ತಾರೆ. ಸೊ ಅದರಲ್ಲಿ ಅಚೀವ್ ಮಾಡಿರೋಂತಹ ಮಗುವಲ್ಲಿ ನಮ್ಮ ಹೇಮಂತ್ ಮೊದಲನೇ ಸ್ಥಾನದಲ್ಲಿ ಬರ್ತಾನೆ. ಹೇಮಂತ್ ಅನ್ನೋ ಹುಡುಗ ಅವನು ಪಿ ಯು ಬೋರ್ಡಲ್ಲೂ 99% ತಂದಿದ್ದಾನೆ. ದೆನ್ ಕೆ ಸಿ ಇ ಟಿ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅದರಲ್ಲಿ 14th ರ್ಯಾಂಕ್ ಬಂದಿದ್ದಾನೆ. ಮತ್ತು ಜೆ ಇ ಇ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್ IIT ಸೇರ್ಕೊಳ್ಳಿಕ್ಕೆ ಅಂತ ಬರೆಯೋ ಎಕ್ಸಾಮ್ ಅದು, ಅದರಲ್ಲಿ ಅವನು ಆಲ್ ಇಂಡಿಯಾ ರ್ಯಾಂಕಿಂಗ್ 468 ತಂದಿದ್ದಾನೆ. ಸೊ ದಿಸ್ ಈಸ್ ಕಾಲ್ಡ್ ಎಸ್ ಓವರಾಲ್ ಅಚೀವ್ಮೆಂಟ್ ಅಂತ ನಾವು ಹೇಳ್ತೀವಿ. ಅಂದರೆ ಎಲ್ಲನೂ ಬ್ಯಾಲೆನ್ಸ್ ಆಗಿ ಮಾಡ್ಕೊಂಡೋರಿದ್ದಾನೆ. ಪಿ ಯು ಸಿ ಇರಬಹುದು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಇರಬಹುದು, ಅದನ್ನು ಬ್ಯಾಲೆನ್ಸ್ ಆಗಿ ತಗೊಂಡೋಗಿ ಅಚೀವ್ ಮಾಡಿರೋ ಅಂತ ಹುಡುಗ ನಮ್ಮ ಹೇಮಂತ್. ಹೌದು ಸರ್, ಇದರಲ್ಲಿ ಸ್ಟಾಫ್ ನಮ್ಮ ಕಾಂಪಿಟೇಟಿವ್ ಟೀಚರ್ಸ್ ಇರ್ಬೋದು, ಸಬ್ಜೆಕ್ಟಿವ್ ಟೀಚರ್ಸ್ ಇರ್ಬೋದು, ಎಲ್ಲರೂ ಎಫರ್ಟು ಅವ್ರು ಕೊಟ್ಟಿದ್ದಾರೆ. ಬಟ್ ಅದ್ರ ಜೊತೆಗೆ ನಾವು ಎಫರ್ಟ್ ಹಾಕೋದಲ್ದಿರೆ ಸ್ಟೂಡೆಂಟ್ ಸಪೋರ್ಟ್ ಇದೆಯಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಏನು ಬೇಕಾದ್ರೂ ಧಾರೆ ಇರ್ಬೋದು, ಬಟ್ ಅದನ್ನು ತಗೊಳ್ಳೋ ಕೆಪಾಸಿಟಿ ಆ ಮಗುಲಿ ಇರಬೇಕು. ಅದು ನಮ್ಮ ಹೇಮಂತಲ್ಲಿ ಇತ್ತು. ಸೊ ಅವನು ಅದನ್ನು ಎಷ್ಟೇ ಸ್ಟ್ರೆಸ್ ಅಂತ ಹೇಳಿ ನಾವು ಕೊಟ್ಟರು, ಓವರ್ ವರ್ಕ್ ಮಾಡೋಕ್ಕೆ ಹೇಳ್ತೀವಿ ಸರ್. ದಿನಕ್ಕೆ IIT ಹೋಗ್ಬೇಕಂದ್ರೆ ಮಿನಿಮಮ್ ಮಕ್ಕಳು ಒಂದು 8 ಅವರ್ ಕೆಲಸ ಮಾಡಬೇಕು, 8 ಅವರ್ ಓದಬೇಕು. ಅದರಲ್ಲಿ ನಮ್ಮ ಹೇಮಂತ ಎಫೆಕ್ಟಿವ್ ಆಗಿದ್ದ. ಹೇಮಂತ್ ಮಾಡಿದ ನಾವು 8 ಅವರ್ ಅಂದರೆ 10 ಅವರು ಕೂಡ ಕೂತ್ಕೊಂಡು ಎಫರ್ಟ್ ಹಾಕಿ ಅದೇನೇನು ಹೇಳ್ತಿದ್ವಿ ನಾವು, ಕಾಂಪಿಟೇಟಿವ್ ಟೀಚರ್ಸ್ ಇರ್ಬೋದು, ಸಬ್ಜೆಕ್ಟಿವ್ ಟೀಚರ್ಸ್ ಇರ್ಬೋದು, ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ದಾನೆ ಹೆಚ್ಚಾಗಿ ಮನೆಯಲ್ಲಿ. ಅದು ಅವನಿಗೆ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಯಾಕೆಂದರೆ 1 ನಿಮಿಷದಲ್ಲಿ ಅವ್ನ ಕ್ವೆಶನ್ನ ಸಾಲ್ವ್ ಮಾಡಬೇಕು. ಆ ಟೈಮ್ ಮ್ಯಾನೇಜ್ಮೆಂಟ್ ಬರೋದು ಅವ್ನು ಹೆಚ್ಚೆಚ್ಚು ಕ್ವೆಶನ್ನ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ. ಮತ್ತು ಆ ಥಿಂಕಿಂಗ್ ಕೆಪಾಸಿಟಿನೂ ಬರೋದು ಅವ್ನು ಸಾಲ್ವ್ ಮಾಡ್ತಾ ಹೋದಂಗೆನೆ. 1000 ಕ್ವೆಶನ್ಸ್ ಇರುತ್ತೆ, 1000 ಟೀಚರ್ ಸಾಲ್ವ್ ಮಾಡ್ತಾರೆ, ಬಟ್ ನಾವು ಮಕ್ಕಳಿಗೆ ಸಾಲ್ವ್ ಮಾಡೋಕ್ಕೆ ಬಿಟ್ಟಾಗಲೇ ಸರ್ ಅದು ಅರ್ಥ ಆಗೋದು. ನಾವು ಎಲ್ಲನೂ ಹೇಳ್ಕೊಡ್ಬೋದು, ಬಟ್ 1001 ಕ್ವೆಶನ್ ಬಂದಾಗ ಅವ್ರು ಬ್ಲ್ಯಾಂಕ್ ಆಗಿಬಿಡ್ತಾರೆ. ಆ ಬ್ಲ್ಯಾಂಕ್ನೆಸ್ ಬೇಡ, ಅವ್ನು ಸ್ಟಾರ್ಟಿಂಗ್ನಿಂದನೇ ಅವ್ನ ಇನ್ವಾಲ್ವ್ಮೆಂಟ್ ಅವ್ನು ಇಟ್ಕೊಂಡು ಸಾಲ್ವ್ ಮಾಡಿದ್ದಾನೆ. ದಟ್ ಈಸ್ ರಿಯಲಿ ಗ್ರೇಟ್. ಸರ್ ಆ್ಯಕ್ಚುಲಿ ಅವರು ಸ್ಟಾರ್ಟಿಂಗಲ್ಲಿ ನಮ್ಮದು ಪೇಪರ್ಸ್ ಎಲ್ಲ ಟಫಾಗಿ ಕೊಡ್ತಾ ಬರ್ತಾ ಇರ್ತೀವಿ ಆಬ್ಜೆಕ್ಟಿವು. ಸೊ ಇದರಲ್ಲಿ ನಾವು ಸ್ಕ್ರೀನಿಂಗ್ ಅಂತ ಮಾಡ್ತಾರೆ ಸರ್. ಅವನು ಎಬೌವ್ 75%ಅಲ್ಲೇ ಬರ್ತಾ ಇದ್ದ. ಅಂದರೆ ನಾವು ಸಬ್ಜೆಕ್ಟಿವಲ್ಲಿ ಈಸ್ ಆಲ್ವೇಸ್ 95 ಎಬೌವ್. ಈ ಆಬ್ಜೆಕ್ಟಿವ್ ಅಂದರೆ ಇಂಟಿಗ್ರೇಟೆಡ್ ಪ್ರೋಗ್ರಾಮಲ್ಲಿ ಬಂದಾಗ ನಮ್ಮ ಟಫ್ ಪೇಪರಲ್ಲೇ ಈ ವಾಸ್ ಸ್ಕೋರಿಂಗ್ 75-85. ಬಟ್ ನಾವೊಂದು ಫೈನಲ್ ಓವರಾಲ್ ಸಿಲೆಬಸ್ ಅಂತ ಅಲ್ಲೇ ಕೊಟ್ಟಾಗ ಈ ವಾಸ್ ಸ್ಕೋರಿಂಗ್ ಎಬೌವ್ 95-96. ಅಲ್ಲಿ IITಲಿ ನಾವು ಪರ್ಸೆಂಟೈಲ್ ಅಂತ ಹೇಳ್ತೇವೆ. ಸೊ ಅವನ ಒಂದು ಸ್ಕೋರಿಂಗ್ 99.9% ಅಷ್ಟು ಬರ್ತಾ ಇತ್ತು ನಮ್ಗೆ ಇಲ್ಲಿ ಪ್ರಾಕ್ಟೀಸ್ ಸೆಷನಲ್ಲೇ ಬರ್ತಿತ್ತು. ಸೊ ಅದರಲ್ಲೇ ನಾವು ಅಂದ್ಕೊಂಡ್ವಿ ಈ ಕ್ಯಾನ್ ಗೆಟ್ ಇನ್ ಟು IIT ಅಂತ ಹೇಳಿ. ಹಂಡ್ರೆಡ್ ಪರ್ಸೆಂಟ್ ಸರ್. ಇದು ನೋಡಿ, ಹೇಮಂತ್ ಇಂಟ್ರೆಸ್ಟ್ ಅವ್ರ ತಾಯಿ ಅವನಿಗೆ 6th ಸ್ಟ್ಯಾಂಡರ್ಡ್ ಇಂದಾನೆ ಹಾಕ್ತಾ ಇದ್ರು. ಸೊ ನೀನು IIT ಮಾಡ್ಬೇಕಂತೇಳಿ. ಯಾವಾಗ ಹೇಮಂತ್ ನನ್ನ ಒಂದ್ಸತಿ ಕೂತ್ಕೊಂಡು ಹೇಳಿದ, ಲೈಕ್ IIT ಅಂದ್ರೆ ನಾನು ಯಾವುದೋ ಒಂದು ಕಾಲೇಜ್ ಅದು ಅಂತ ಅನ್ಕೊಂಡಿದ್ದೆ, ನನಗೆ ಅದು ಇನ್ಸ್ಟಿಟ್ಯೂಷನ್ ಅಲ್ಲಿ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಷನ್ ಅಂತ ಗೊತ್ತಿರಲಿಲ್ಲ. ಬಟ್ ಅದಕ್ಕೆ ಎಫರ್ಟ್ ನಮ್ಮ ತಾಯಿ 6th ಸ್ಟ್ಯಾಂಡರ್ಡ್ ಇಂದಾನೆ ಹೇಳೋರು, ನೀನು IITನೇ ಮಾಡಬೇಕು, IIT ಫೋಕಸ್ ಮಾಡ್ಬೇಕಂತೇಳಿ. ಸೊ ಅಲ್ಲಿ ಅವ್ರ ತಾಯಿ ಮೊಳಕೆ 6ನೇ ಕ್ಲಾಸಿಂದನೇ ಹಾಕಿದ್ರು. ಸೊ ಅದಕ್ಕೆ ನಾವು ನೀರು ಹಾಕ್ತಾ ಇದ್ವಿ, ಅದು ಬೆಳೀತಾ ಬಂದ ತಕ್ಷಣ. ಸೊ ಆ ಸಪೋರ್ಟಿವ್ ಮನೆ ಎನ್ವಿರಾನ್ಮೆಂಟಿಂದನೂ ಬರಬೇಕು. ಮತ್ತು ಆ ಲಾಜಿಕಲ್ ಥಿಂಕಿಂಗ್ ಅನ್ನೋದನ್ನು ಅವರು ಮೊದಲಿಂದನೂ ಕ್ರಿಯೇಟ್ ಮಾಡಿಕೊಡ್ರಿಂದ ನಮಗೂ ಹೆಲ್ಪ್ ಆಯ್ತು ತಕ್ಷಣ. ಈಗ ಎಲ್ಲರೂ ಸಾಧ್ಯನೇ ಇದೆ ಸರ್. ಬಟ್ ಏನಂದರೆ ಆ ಎಫರ್ಟ್ ಅನ್ನೋದು, ಎಲ್ಲರೂ ಟಾಪ್ ರ್ಯಾಂಕಿಂಗ್ ಬರಲಿಕ್ಕಾಗಲ್ಲ, ಕ್ಲಿಯರ್ ಮಾಡ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ನ, ಬಟ್ ಇವನು ಟಾಪ್ ರ್ಯಾಂಕಿಂಗಲ್ಲಿ ಬಂದಿದ್ದಾನೆ ಅಂದರೆ ಅವನ ಎಫರ್ಟು ಬೇಸಿಕ್ಕಿಂದನೂ ಚೆನ್ನಾಗಿ ಬರ್ತಾ ಇದೆ. ಅಂದರೆ 11th & 12th ಅಲ್ಲಿ ನಾವು ಕಾಂಪಿಟೇಟಿವ್
ಟ್ರೈನಿಂಗ್ ಕೊಟ್ಟಿದ ತಕ್ಷಣ ಅವನು ಅದನ್ನು ತಗೊಳ್ಳೋ ಅಂಥ ಕೆಪಾಸಿಟಿ ಬಂತು. ಅವನು ಅದನ್ನು ಫೇಸ್ ಮಾಡಬಹುದು, ನನ್ನ ಕೈಯಲ್ಲಿ ಸಾಲ್ವ್ ಆಗುತ್ತೆ ಇದು ಅನ್ನೋ ಪಾಸಿಟಿವ್ನೆಸ್ ಅವನಿಗೆ ಮನೇಲೂ ಕ್ರಿಯೇಟ್ ಮಾಡಿದರು, ಕಾಲೇಜಲ್ಲೂ ಕ್ರಿಯೇಟ್ ಆಯಿತು, ಮತ್ತು ಅವನಲ್ಲಿ ಸೆಲ್ಫ್ ರಿಯಲೈಸೇಷನ್ ಅನ್ನೋದು ಏನಿದೆ, ಸೆಲ್ಫ್ ಎಫರ್ಟ್ ಏನಿದೆ, ಅದು ಕೂಡ ಅವನಲ್ಲಿ ತುಂಬಾ ಕಾಂಪಿಟೇಟಿವ್ ಆಗಿದ್ದರಿಂದ ವಿ ಕುಡ್ ಏಬಲ್ ಟು ಸಕ್ಸೀಡ್ ಇನ್ ದಸ್. ಸರ್, ಬೇರೆ ಯಾರು ಬೇಕಾದ್ರೂ ಟ್ರೈನಿಂಗ್ ತಗೋಬೋದು, ಬಟ್ ಏನಂದರೆ ಡಿಟರ್ಮಿನೇಷನ್ ಬೇಕು. ನಾನು ಐ ಐ ಟಿಗೆ ಸೇರಬೇಕನ್ನೋ ಒಂದು ಡಿಟರ್ಮೈನ್ ಮಾಡಿಕೊಂಡು ಅವರು ಅಷ್ಟೇ ಡೆಡಿಕೇಟ್ ಮಾಡಬೇಕು ಸರ್. ಯಾಕೆಂದರೆ ದಿಸಕ್ಕೆ ನಾವು ಹೇಮಂತನೇ ನಾವು ತಗೊಂಡಾಗ ಅವನು ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 12-12:30 ಓದ್ತಿದ್ದ ಅವನು. ಸೊ ಮಿನಿಮಮ್ 8-10 ಗಂಟೆಗಳ ಕಾಲ ಅವನು ಪ್ರಾಕ್ಟೀಸ್ ಮಾಡ್ತಿದ್ದ. ಈ ಒಂದು ಡೆಡಿಕೇಶನ್ ಎಲ್ಲ ಮಕ್ಕಳಲ್ಲೂ ಬಂದರೆ ಎಸ್, ದೇ ಆರ್ ಕಾಂಪಿಟೆಂಟ್ ಎನಫ್. ಬಟ್ ಕೆಲವಲ್ಲಿ ಮಕ್ಕಳು ಸರ್ ಅಷ್ಟು ಎಫರ್ಟ್ ಹಾಕೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಕೆಲವರು ಪಾಪ ಎಫರ್ಟ್ ಹಾಕ್ತಾರೆ, ಆದರೆ ಅವ್ರಿಗೆ ಆ ಥಿಂಕಿಂಗ್ ಕೆಪಾಸಿಟಿ ಇರೋದಿಲ್ಲ. 5 ಬೆರಳು ಒಂದು ಸಮ ಇಲ್ಲ ಅಂದಮೇಲೆ ನನ್ನ 5 ಮಕ್ಕಳನ್ನು ಒಂದು ಸಮ ಬರೋದಿಲ್ಲ. ಸೊ ಅವ್ರವ್ರ ಕೆಪಾಸಿಟಿ ತಕ್ಕನಾಗಿ ನಾವು ಟ್ರೈನ್ ಮಾಡ್ತಾ ಹೋಗ್ತೀವಿ. ಹೇಮಂತಲ್ಲಿ ಪ್ರೆಷರ್ ತಗೊಳ್ಳೋ ಅಂಥ ಕೆಪಾಸಿಟಿ ಇತ್ತು, ಕೂತ್ಕೊಂಡು ಸಾಲ್ವ್ ಮಾಡೋ ಅಂಥ ಕೆಪಾಸಿಟಿ ಇತ್ತು. ಮತ್ತು ಅವರೊಂಥರ ಈ ವಿದ್ಯಾರ್ಥಿ ಜೀವನ ಅನ್ನೋದು ಒಂದು ಸನ್ಯಾಸತ್ವ ಇದ್ದಂಗೆ ಸರ್. ಅವನಲ್ಲಿ ಫಿಕ್ಸ್ ಆಗಿದೆ, ನಾನು ಐ ಐ ಟಿ ಹೋಗ್ಬೇಕನ್ನೋ ಫಿಕ್ಸ್ ಆದಮೇಲೆ ಅವನು ತ್ಯಾಗ ಮಾಡಿದ್ದಾನೆ. ಅವನು ಶನಿವಾರ ಇರ್ಬೋದು, ಭಾನುವಾರ ಇರ್ಬೋದು, ಒಂದು ಫಂಕ್ಷನ್ಸ್ ಇರ್ಬೋದು, ಪ್ರತಿ ಒಂದನ್ನು ತ್ಯಾಗ ಮಾಡಿ ಅವನು ಅಷ್ಟೇ ಎಫರ್ಟ್ ಹಾಕಿದ್ದಾನೆ. ಆ ಎಫರ್ಟ್ ಪ್ರತಿಫಲ ಇದು. ಎಲ್ಲ ಮಕ್ಕಳು ಅಷ್ಟೇ ಎಫರ್ಟ್ ಹಾಕಿ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ ಕೇಳಿದ್ರೆ ಎಲ್ರಿಗೂ ಸಾಧ್ಯ ಆಗುತ್ತೆ. ಬಟ್ ಅದನ್ನು ಎಲ್ಲರಿಂದನೂ ಎಕ್ಸ್ಪೆಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಇದೆ. ಎಲ್ಲ ಮಕ್ಕಳು ಡಿಫ್ರೆಂಟ್, ಎಲ್ಲರದ್ದು ಏನು ಟ್ಯಾಲೆಂಟ್ ಇದೆ ಅದನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕು. ನಮ್ಮ ಹೇಮಂತಲ್ಲಿ ಆ ಟ್ಯಾಲೆಂಟ್ ಇದೆ. ಮತ್ತು ಇನ್ನೊಂದು ಸರ್, ಎಲ್ಲ ಮಕ್ಕಳಲ್ಲಿ ನಾನು ಹೇಳೋದೇನೆಂದರೆ ಡೌನ್ ಟು ಅರ್ತ್ ಕ್ವಾಲಿಟಿ ಇದೆಯಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಇವಾಗ ಅವನಿಗೆ ಕ್ವೆಶನ್ ನಾವು ಕರೆಕ್ಷನ್ ಮಾಡಬೇಕಾದ್ರೆ ಅವ್ನು ಪ್ರತಿಯೊಂದನ್ನು ಬಂದು ಟೀಚರ್ಸ್ನ ಅಪ್ರೋಚ್ ಮಾಡ್ತಿದ್ದ. ನಂದು 1 ಮಾರ್ಕ್ ಇಲ್ಲಿ ಎಲ್ಲಿ ತಪ್ಪು ಹೋಗಿದ್ದೀನಿ, ಕಟ್ ಮಾಡಿದ್ದೀರಾ, ಆ ಕೇಳೋ ಒಂದು ಕ್ಯೂರಿಯಾಸಿಟಿ, ಆ ಟೀಚರ್ಸ್ನ ಅಪ್ರೋಚ್ ಮಾಡೋದಿದೆಯಲ್ಲ ಸರ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕೇಳಿದ ತಕ್ಷಣವೇ ಅವನು ಹೋಗಿ ರೆಕ್ಟಿಫೈ ಮಾಡ್ತಿದ್ದ ಮಿಸ್ಟೇಕ್ಸನ್ನು. ಓ, ಈ ಟೆಸ್ಟಲ್ಲಿ ನಾನು ತಪ್ಪು ಮಾಡಿದ್ದೇನೆ, ಮುಂದಿನ ಟೆಸ್ಟಲ್ಲಿ ಅದು ಮಾಡಬಾರ್ದು, ಸೊ ನಾನು ರೆಕ್ಟಿಫೈ ಮಾಡಬೇಕು. ಆ ಒಂದು ಹ್ಯಾಬಿಟ್ ಏನಿದೆ ಮಕ್ಕಳಲ್ಲಿ ಡೆವಲಪ್ ಆದರೆ ಯಾರು ಸಪೋರ್ಟು ಬೇಡ ಸರ್, ಅವ್ರ ಪಾಡಿಗೆ ಅವರು ದೇಲ್ ಅಚೀವ್ ದೇರ್ ಗೋಲ್ ಅಂತ ಹೇಳ್ಬೋದು. ಹೇಮಂತವರ ಕಿರುಪರಿಚಯ ನಮ್ಮ ಒಂದು ವೀಕ್ಷಕರಿಗೆ ಹೇಳ್ಕೊಳ್ಳಿ, ತಮ್ಮ ಒಂದು ಇಂಟ್ರೊಡಕ್ಷನ್. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಹೇಮಂತ್. ನಾನು ವೇದಾಂತ ಕಾಲೇಜಿನ ವಿದ್ಯಾರ್ಥಿಯಾಗಿ ತೇರ್ಗಣೆ ಹೊಂದಿದ್ದೇನೆ. ನನಗೆ ಕೆ ಸಿ ಇ ಟಿನಲ್ಲಿ 14th ರ್ಯಾಂಕ್ ಬಂದಿದೆ ಮತ್ತು ಜೆ ಇ ಅಡ್ವಾನ್ಸ್ನಲ್ಲಿ 464 ಆಲ್ ಇಂಡಿಯಾ ರ್ಯಾಂಕ್ ಬಂದಿದೆ, ಹಾಗೂ ಬೋರ್ಡ್ ಎಕ್ಸಾಮ್ನಲ್ಲಿ 99.5% ಬಂದಿದೆ. ನಮ್ಮ ಶಾಲೆ ಕಡೆಯಿಂದನೂ ನಮ್ಮ ಎಲ್ಲ ವೇದಾಂತ ಟೀಚರ್ಸ್ ಹಾಗೂ ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ತುಂಬಾ ಸಹಾಯ ಮಾಡಿದ್ರು. ನನ್ನ ಇಡೀ ಜರ್ನಿನಲ್ಲಿ ಅವ್ರು ನನ್ನ ಜೊತೆ ನಿಂತು ನನಗೆ ಎಲ್ಲ ಕಷ್ಟಗಳಲ್ಲೂ ಅವ್ರು ನನ್ನ ಜೊತೆ ಭಾಗಿಯಾಗಿ ನನಗೆ ಮೋಟಿವೇಶನಿಂದ ನನಗೆ ಸಹಾಯ ಮಾಡಿದ್ರು. ಅಂದರೆ ನನಗೆ ಐ ಐ ಟಿಗೆ ಹೋಗಬೇಕು ಅಂತ ನಮ್ಮ ಅಮ್ಮ 6th ಸ್ಟ್ಯಾಂಡರ್ಡಿಂದನೇ ಹೇಳ್ತಿದ್ರು. ಆವಾಗ ಅದು ನನಗೆ ಕಾಲೇಜ್ ಅಂತ ಗೊತ್ತಿರಲಿಲ್ಲ, ನಾನು ಅದೊಂದು ಸಬ್ಜೆಕ್ಟ್ ಥರ ಅಂತ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ 10th ಆದಮೇಲೆ ನಂಗೆ ಗೊತ್ತಾಯಿತು, ಓಕೆ ಇದು ಇಂಜಿನಿಯರಿಂಗ್ ಕಾಲೇಜ್ ಅಂತ. ಸೊ ಆವಾಗಿಂದನೇ ನಾನು 10th ಬೋರ್ಡ್ ಎಕ್ಸಾಮ್ ಆದಮೇಲೆ ಸಮ್ಮರ್ ಹಾಲಿಡೇಸ್ನಲ್ಲೇ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗಿಂದನೂ ಸ್ವಲ್ಪ ಕ್ಯಾಲ್ಕುಲಸ್ ಬಗ್ಗೆ ಎಲ್ಲ ವೀಡಿಯೋಗಳೆಲ್ಲ ನೋಡ್ಕೊತಿದ್ದೆ. ಆಮೇಲೆ ನಾನು ಒಂದಿನೂ ವೇಸ್ಟ್ ಮಾಡಲಿಲ್ಲ, ಫುಲ್ ಕಾಲೇಜಿಂದ ಮನೆಗೆ ಹೋದ್ಮೇಲೆ ಒಂದು 1/2 ಗಂಟೆ ಆ ಥರ ಬ್ರೇಕ್ ತೊಗೊತಿದ್ದೆ. ಆಮೇಲೆ ಫುಲ್ ಡೇ ನಾನು ಓದ್ತಿದ್ದೆ, ರಾತ್ರಿ ಒಂದು 11:30-12 ಗಂಟೆವರೆಗೂ ಫುಲ್ ಟೈಮ್ ವೇಸ್ಟ್ ಮಾಡಿದಿರ ಓದ್ತಿದ್ದೆ. ಸೊ ಒಂದು 8-9 ಗಂಟೆ ಓದ್ತಿದ್ದೆ ಸರ್. ಸೊ ಕಾಲೇಜ್ ಆದಮೇಲೆ ಫುಲ್ ಡೇ ಎಷ್ಟಾಗುತ್ತೋ ಅಷ್ಟು ಫುಲ್ ಮ್ಯಾಕ್ಸಿಮಮ್ ಓದಬೇಕು ಅಂತ ಓದ್ತಿದ್ದೆ ಸರ್. ಹಾಗಕ್ಕೆ ಆಗಬೇಕು ಅಂತಲೇ ಅನಿಸ್ತಿರ್ಲಿಲ್ಲ ಸರ್, ಯಾಕಂದರೆ ದಟ್ ವಾಸ್ ದ ನೀಡ್ ಆಫ್ ದ ಆರ್. ಯಾಕಂದರೆ ಇವಾಗ ನಂಗೆ ಐ ಐ ಟಿಗೆ ಹೋಗ್ಬೇಕು ಅಂದರೆ ನನಗೆ ಬೇರೆ ಟಿ ವಿ ವೀಡಿಯೋ ಮೊಬೈಲ್ ಅವೆಲ್ಲ ನೋಡಬಾರ್ದು ಅಂತ ನನಗೆ ಅನಿಸಿತ್ತು. ಸೊ ಅದಕ್ಕೆ ನಾನು ತುಂಬ ಜಾಸ್ತಿ ಏನು ನೋಡ್ತಿರ್ಲಿಲ್ಲ ಸರ್. ಸರಿ, ಹಾಂ ಸರ್. ನನಗೆ ಮುಂಚೆನೂ ಫಿಸಿಕ್ಸು ಮತ್ತು ಮ್ಯಾಥ್ಸ್ ಕಂಡ್ರೆ ತುಂಬಾ ಇಷ್ಟ ಇತ್ತು ಸರ್. ಆಮೇಲೆ ನಮ್ಮ ಟೀಚರ್ಸ್ ಹೇಳ್ಕೊಡೋದು ಎಲ್ಲ ಕೇಳಾದ್ಮೇಲೆ ನಂಗೆ ಕೆಮಿಸ್ಟ್ರಿಲೂ ಇಂಟ್ರೆಸ್ಟ್ ಬಂತು ಸರ್. ಸೊ ಫೈನಲಿ ಎಕ್ಸಾಮಿಗೆ ಮುಂಚೆ ನಂಗೆ ಯಾವುದೇ ಸಬ್ಜೆಕ್ಟ್ ಆದರೂ ಚಿಂತೆ ಇಲ್ಲ, ನಂಗೆ ಎಲ್ಲ ಗೊತ್ತು ಅನ್ನೋ ಕಾನ್ಫಿಡೆನ್ಸ್ ಇತ್ತು ಸರ್. ಸೊ ರಿಸಲ್ಟ್ ಇನ್ನೂ ಸ್ಯಾಟಿಸ್ಫೈ ಆಗಬೇಕು ಅನಿಸ್ತಿದ್ಯಾ?
ಹಾಂ ಸರ್ ಆಗಿದೆ, ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಖುಷಿ ಆಗ್ತಿದೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆ್ಯಂಡ್ ನಂಗೆ ಮುಂಚಿಂದ ಆಮೇಲೆ ಐ ಐ ಟಿ ಅಂಡ್ ಕಾಲೇಜ್ ಅಂತ ಗೊತ್ತಾದಮೇಲೆ ನೆಕ್ಸ್ಟು ನನಗೆ ಇಷ್ಟ ಆಗಿರೋ ಬ್ರ್ಯಾಂಚ್ ಸಿಗಬೇಕು ಅಂದರೆ ಬಿಲೋ 500 ಆಲ್ ಇಂಡಿಯಾ ರ್ಯಾಂಕ್ ಬರಬೇಕು ಅಂತ ಗೊತ್ತಾಯಿತು. ಸೊ ಫೈನಲಿ ಈಗ ನನಗೆ ಅದು ಅಚೀವ್ ಮಾಡಿದ್ದೀನಿ, ನಂಗೆ 464 ಆಲ್ ಇಂಡಿಯಾ ರ್ಯಾಂಕ್ ಬಂದಿದೆ. ಸೊ ಸ್ಯಾಟಿಸ್ಫೈ ಆಗಿದೆ ಸರ್. ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ, ಬಟ್ ಆದರೆ ದೇವ್ರ ದಯೆಯಿಂದ ಬಂದಿದೆ ಸರ್. ಅವರು ನನಗೆ ಕೊಟ್ಟಿರೋ ಎಲ್ಲ ಸಪೋರ್ಟ್ ಹಾಗೂ ನನಗೆ ಹೇಳ್ಕೊಟ್ಟಿರೋ ರೀತಿ, ಆಮೇಲೆ ನನ್ನ ಕಷ್ಟ ಬಂದಾಗ ನಾನೆಲ್ಲ ಡೌಟ್ಸ್ ಕೇಳೋಕ್ಕೆ ಅಂತ ಹೋದಾಗ ಅವ್ರಿಗೂ ಖುಷಿ ಖುಷಿಯಿಂದ ನನಗೆ ರಿಪ್ಲೈ ಮಾಡಿದ್ರು, ಎಲ್ಲ ಡೌಟ್ಸ್ನೂ ಫುಲ್ ಕ್ಲಾರಿಫೈ ಮಾಡಿದ್ರು. ಆಮೇಲೆ ಅವ್ರಿಗೆ ಡೌಟ್ ಕ್ಲಾರಿಫೈಯಿಂಗ್ ಸೆಷನ್ ಆಮೇಲೆ ನನಗೂ ಹೊಸದು ಕಲಿತೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿತ್ತು ಸರ್. ಸೊ ಅದಕ್ಕೇ ಎಲ್ಲ ಟೀಚರ್ಸ್ಗೂ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಆ್ಯಂಡ್ ಈವನ್ ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ಡಾಕ್ಟರ್ ಮಾಲಿನಿ ಮ್ಯಾಮ್ ಅವ್ರಿಗೂ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಓವರ್ಆಲ್ ಪರ್ಫಾರ್ಮೆನ್ಸ್ ಅಂದರೆ ಲೈಕ್ ಫುಲ್ ಸ್ಟಾರ್ಟಿಂಗಿಂದ ಡೇ 1 ಓದಬೇಕು, ಆಮೇಲೆ ನೀವು ಮನಸಾರೆ ಏನೇ ಮಾಡಿದ್ರು ಅದು ನಿಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಷ್ಟೇ ಹೇಳಕ್ಕೆ. ಹಾಂ, 3 ಪಾಯಿಂಟ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ಎಲ್ಲ ಸಬ್ಜೆಕ್ಟಲ್ಲೂ ಕಾನ್ಸೆಪ್ಟ್ಸ್ ಆ್ಯಂಡ್ ಐಡಿಯಾಸ್ ಏನು ಹೇಳ್ಕೊಡ್ತಾರಲ್ಲ ಅದನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಬೇಕು. ನಮ್ಮ ಫಿಸಿಕ್ಸ್ ಟೀಚರ್ ಒಂದು ಸತಿ ನಂಗೆ ಏನು ಹೇಳಿದ್ರು ಅಂದರೆ, ಅರ್ಥ ಮಾಡ್ಕೊಳ್ಳೋದು ಅಂದರೆ ನಾವು ಇನ್ನೊಬ್ರಿಗೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು ಅಂತ ಹೇಳಿದರು. ಆಮೇಲೆ ಇನ್ನೊಂದು ಸೆಕೆಂಡ್ ಪಾಯಿಂಟ್ ಏನು ಹೇಳಬೇಕು ಅಂದ್ಕೊತೀನಿ ಅಂದರೆ, ಜೆ ಅಡ್ವಾನ್ಸ್ ಇಸ್ ಅ ಮೈಂಡ್ ಗೇಮ್ ಆ್ಯಂಡ್ ಅದರಲ್ಲಿ ಇಟ್ಸ್ ಅ ಮೈಂಡ್ ಗೇಮ್. ಸೊ ಹೇಗೆ ಅಂದರೆ ನಾವು ಅದರಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಸೊ ನಾವು ಆ ಪ್ರೆಷರ್ಗೆ ಮುಂಚಿಂದನೇ ಅಡ್ಜಸ್ಟ್ ಆಗಿರಬೇಕು. ಅದಕ್ಕೆ ಮೂರನೇದೇನು ಹೇಳಬೇಕು ಅಂತ ಅಂದ್ಕೊತೀನಿ ಅಂದರೆ, ನಾನು ಮುಂಚೆನೆ 3 rounds ಆಫ್ ರಿವಿಷನ್ ಮಾಡಿದ್ದೆ ಸರ್ ಎಕ್ಸಾಮಿಗೆ ಮುಂಚೆ. ಸೊ ಆ 3 rounds ಆಫ್ ರಿವಿಷನ್ನಲ್ಲಿ ಲಾಸ್ಟ್ ಎಲ್ಲ ರೌಂಡ್ ಮುಗಿದ್ಮೇಲೆ ಫುಲ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸು ಸಾಲ್ವ್ ಮಾಡಿದ್ದೆ ಸರ್, ಎಷ್ಟೊಂದು ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿದ್ದೆ ಆ್ಯಂಡ್ ವಿತ್ ಟೈಮ್ ಸಾಲ್ವ್ ಮಾಡಿದ್ದೆ. ಸೊ ನನಗೆ ಆ ಎಕ್ಸಾಮ್ ಪ್ರೆಷರ್ ಹೆಂಗಿರುತ್ತೆ ಅಂತ ಮುಂಚೆನೆ ಲೈಕ್ ಗೊತ್ತಾಗಿತ್ತು. ಸೊ ಅದನ್ನು ನೀವು ಅಭ್ಯಾಸ ಮಾಡಬೇಕು ಅಂತ ಹೇಳ್ತೀನಿ ಸರ್. ಸರ್, ನಮ್ಮಮ್ಮ ಮಲ್ಟಿನ್ಯಾಷನಲ್ ಕಂಪನಿ IQVIA ಅಂತ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಅವ್ರ ದಿನ ಅವ್ರ ಕೆಲಸ ಆದಮೇಲೂ ನನ್ನ ಜೊತೆ ಕೂತ್ಕೊಂಡು ರಾತ್ರಿ ಹೊತ್ತೆಲ್ಲ ನನ್ನ ಜೊತೆ ಕೂತಿರ್ತಿದ್ರು. ಆ್ಯಂಡ್ ಏನೋ ನನಗೂ ಏನೋ ಸಣ್ಣ ಪುಟ್ಟ ಡೌಟ್ಸ್ ಬಂದರೆ ಅದನ್ನು ಕ್ಲಾರಿಫೈ ಮಾಡ್ತಿದ್ರು. ಸೊ ನಮ್ಮಮ್ಮ ತುಂಬಾ ಹೆಲ್ಪ್ ಮಾಡಿದ್ದಾರೆ ಸರ್. ಆ್ಯಂಡ್ ಈವನ್ ನನ್ನ ಗ್ರ್ಯಾಂಡ್ ಪೇರೆಂಟ್ಸ್, ನಮ್ಮ ಅಜ್ಜಿ ತಾತನು ತುಂಬಾ ಸಹಾಯ ಮಾಡಿದ್ದಾರೆ. ಸೊ ಅದಕ್ಕೆ ನೆಕ್ಸ್ಟ್ ನನಗೀಗ IIT ಹೋಗಬೇಕು ಸರ್. ಆಮೇಲೆ ಅಲ್ಲಿ ಮೋಸ್ಟ್ಲಿ ಮೇಜರ್ ಡ್ಯುಯಲ್ ಡಿಗ್ರಿ ಏನಾದ್ರು ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ ಅಷ್ಟೇ. ಆಮೇಲೆ ನೆಕ್ಸ್ಟ್ ನಂಗೆ ಅಲ್ಲಿ IIT ಮದ್ರಾಸಲ್ಲಿ ಒಂದು ಸೆಂಟರ್ ಫಾರ್ ಇನ್ನೋವೇಷನ್ ಅಂತಿದೆ ಸರ್, ನಂಗೆ ಅಲ್ಲಿಗೆ ಹೋಗಬೇಕು ಅಂತ ತುಂಬ ಆಸೆ ಇದೆ ಸರ್. ಇನ್ಸ್ಟಿಟ್ಯೂಟಲ್ಲೇ ಒಂದು ಬ್ರ್ಯಾಂಚ್, ಅಲ್ಲಿಗೆ ನಾನು ಹೋಗಬೇಕು ಅಂತ ಆಸೆ ಇದೆ ಸರ್. ಈಗ IIT ಹೋಗಿ ಅಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಅಷ್ಟೇ ಸರ್, ಆ್ಯಸ್ ಆಫ್ ನೌ. ಸೊ ಹೆಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಐ ಆಮ್ ಹೇಮಂತ್ ಎಮ್, ಐ ಆಮ್ ಅ ಸ್ಟೂಡೆಂಟ್ ಆಫ್ ವೇದಾಂತ ಕಾಲೇಜ್. ಐ ಹ್ಯಾವ್ ಸೆಕ್ಯೂರ್ಡ್ 14th ರ್ಯಾಂಕ್ ಇನ್ KCET ಆ್ಯಂಡ್ ಆಲ್ ಇಂಡಿಯಾ ರ್ಯಾಂಕ್ 464 ಇನ್ JEE ಅಡ್ವಾನ್ಸ್ಡ್. ಐ ಹ್ಯಾವ್ ಆಲ್ಸೋ ಸೆಕ್ಯೂರ್ಡ್ 99.5% ಇನ್ ಬೋರ್ಡ್ ಎಕ್ಸಾಮ್. ಸೊ ನೌ ಐ ಹ್ಯಾವ್ ಗಾಟ್ ಅಡ್ಮಿಷನ್ ಇನ್ ಟು IIT ಮದ್ರಾಸ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್. I'd like to thank all my Vedanta faculty as well as our respected principal ma'am for all their support and guidance which they have given to me. They have stood with me throughout my journey and have helped me at all difficult times. So I would thank them from the bottom of my heart.